ಅದು ಇವತ್ತಿಂದಲ್ಲ ಲಾಗಾಯಿತಿನಿಂದ ನಡೀತಲೇ ಇದೆ. ಈ ಚುನಾವಣೆಗೆಲ್ಲ ಬಂದಾಗದು ಹೆಚ್ಚು ಕಾಣುತ್ತೆ ಅಷ್ಟೆ. ವೈಯಕ್ತಿಕವಾಗಿ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ, ಏನೋ ಅವರು ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಿಲ್ಲ ಅಥವಾ ಶಾಂತ ಸ್ವಭಾವಕ್ಕಿರ್ತಾರೆ ಅಂತ ಅದೊಂದು ರೀಸನ್ ಪ್ರಾಯ ಅದೇ. ಯಾರು ಧ್ವನಿ ಎತ್ತಿ ಮಾತನಾಡೋರು ಇಲ್ಲ, ಸಂಖ್ಯಾಬಲ ಇಲ್ಲ, ಅಲ್ಪಸಂಖ್ಯಾತರಿದ್ದಾರೆ, ಆದ್ದರಿಂದ ಏನು ಮಾಡುತ್ತೆ ನಡೆಯುತ್ತೆ ಅಂತ ನಡೀತಾ ಇರುತ್ತೆ. ಭವಿಷ್ಯ ಎಮ್ ಎಲ್ ಎಗಳು ಎಷ್ಟು ಬಂದಿದ್ದಾರೆ, ಎಷ್ಟು ಮಂದಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಆಡೋ ಮಾತುಗಳು ಏನು ಆಡ್ಬೋದು, ಅದಕ್ಕೆ ಏನಾದರೂ ಒಂದು ಏನು ಹಿನ್ನೆಲೆಯೋ ಒಂದು ಪುರಾವೆನೋ ಇದ್ದದ್ದಾದರೆ ಮಾತನಾಡಬಹುದು. ಇಷ್ಟಕ್ಕೂ ಒಂದು ವೇಳೆ ಆದದ್ದೇ ಆದರೆ ಯಾಕೆ ಆಗಬಾರ್ದು ಅಂತ, ಒಂದು ವೇಳೆ ಆದದ್ದಾದರೆ ಯಾಕಾಗಬಾರ್ದು, ಇವರು ಭಾರತೀಯ ಪ್ರಜೆಗಳಲ್ವಾ, ಯಾಕಾಗಬಾರ್ದು. ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಒಬ್ಬ ವ್ಯಕ್ತಿ ಮಾಡಿದ ಆ ಸರಿನೋ ತಪ್ಪೋ ಅದನ್ನು ಒಟ್ಟು ಆ ಸಮಾಜಕ್ಕೆ ಬಿಂಬಿಸೋದು ಹೌದು ಅಂತಾದರೆ ಇತರ ಸಮುದಾಯಗಳಲ್ಲಿ ಇಂತಹ ಯಾವ ಘಟನೆಗಳು ನಡೆದಿಲ್ಲ, ಅದನ್ನು ಯಾಕೆ ಸಾಮೂಹೀಕರಣ ಮಾಡ್ತಾ ಇಲ್ಲ? ಸಮಾಜವನ್ನು ದೂರ ಬೇಕು ಅಂತಾದರೆ ಏನಾದರೂ ನೆವ ಸಿಕ್ಕೇ ಸಿಗತ್ತೆ, ಅದಕ್ಕೆ ಇದಲ್ಲಾದರೆ ಇನ್ನೊಂದು ಸಿಕ್ಕೇ ಸಿಗತ್ತೆ. ಇದಕ್ಕೆ ಬ್ರಾಹ್ಮಣ ಮಹಾಸಭಾನೋ ಬ್ರಾಹ್ಮಣರು ಅವರು ಮಾತ್ರ ಯಾಕೆ ಪ್ರತಿಕ್ರಿಯೆ ನೀಡಬೇಕು? ಒಂದು ಸಮಾಜದಲ್ಲಿ ಇವತ್ತು ನಾವು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿದ್ದೇವೆ, ಇಲ್ಲಿ ಯಾರಿಗೂ ಅನ್ಯಾಯ ಆಗಬಾರದು. ಇವತ್ತು ಯಾವುದೋ ಒಂದು ಸಮಾಜದ ಸರ್ಕಾರ, ಯಾವುದೋ ಒಂದು ಧರ್ಮದ ಸರ್ಕಾರ ನಡೆಯೋದು ಹೌದಾದರೆ ಅವು ಒಂದು ಧರ್ಮದ ವಿರುದ್ಧ ಇನ್ನೊಂದು ಧರ್ಮ ಪಡೆದೇಳಬೇಕು ಇನ್ನು ಅನ್ಯಾಯ ಆದರೆ ಯಾವಾಗ? ಇದು ನಾವು ಇವತ್ತು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿದ್ದೇವೆ, ಒಂದು ಸಂವಿಧಾನವನ್ನು ಒಪ್ಪಿಕೊಂಡಿದ್ದೇವೆ, ಆ ಸಂವಿಧಾನದ ಹಿನ್ನೆಲೆಯಲ್ಲಿ ಸರ್ಕಾರ ನಡೀತಾ ಇದೆ ಅಂತಂದರೆ ಇಂತಹ ಅನ್ಯಾಯಗಳನ್ನು ಯಾರೋ ಒಂದು ಸಮಾಜ ಪ್ರತಿಭಟಿಸಲಿಂದ ಬಿಡೋದು ಸರಿಯಲ್ಲ. ಯಾವ ಸಮಾಜಕ್ಕೂ, ಯಾವ ಧರ್ಮದವರಿಗೂ, ಯಾವ ಮತಧರ್ಮದ ಹಿನ್ನೆಲೆಯಲ್ಲಿ ಕೂಡ ಯಾರಿಗೂ ಅನ್ಯಾಯ ಆಗಬಾರದು. ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.